ಅಂಕಲಿ ಗ್ರಾಮದಲ್ಲಿ ಕೋವಿಡ್ ಮಾರ್ಗಸೂಚಿಯಂತೆಯೇ ಸಂತೆ ಆಯೋಜನೆ ಮಾಡಲಾಯಿತು. ಅಂಕಲಿ ಗ್ರಾಮದಲ್ಲಿ ಕೋವಿಡ್ ಮಾರ್ಗಸೂಚಿ ಅನ್ವಯ ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಕಾಯಿಪಲ್ಲೆ ಸಂತೆಯನ್ನು ಆಯೋಜಿಸಲಾಯಿತು. ಕೊರೋನಾ ನಿಯಂತ್ರಿಸುವ ನಿಟ್ಟಿನಲ್ಲಿ ಸರ್ಕಾರದ ಆದೇಶದಂತೆ ಸಂತೆಗೆ ಬರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸಂತೆಯನ್ನು ಮಾಡಿದರು. ನಿಗದಿಪಡಿಸಿದ ಸಮಯಕ್ಕೆ ತಕ್ಕಂತೆ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಂತೆಯನ್ನು ಬಂದ್ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸುಬ್ರಹ್ಮಣ್ಯಂ ಹೆಬ್ಬಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲಜಾ ಪಾಟೀಲ್ ಐಸಿಬಿಯೊಂದಿಗೆ ಮಾತನಾಡಿದರು. ಈಗಿನ ಕೊರೋನಾವು ನಮ್ಮ ದೇಶದ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಹಬ್ಬಿದೆ. ಆದರೆ ಕೊರೋನಾ ಮೇಂಟೈನ್ಮೆಂಟ್ ಆದಂಥದ್ದು ಮಾಸ್ಕ್ ಮತ್ತು ಡಿಸ್ಟೆನ್ಸು ಮತ್ತು ಸ್ಯಾನಿಟರು ಇವೆಲ್ಲ ನಾವು ಬಳಕೆಯಾಗಿ ಉಪಯೋಗಿಸಿಕೊಳ್ಳಬೇಕು. ಮತ್ತೊಂದು ವಿಶೇಷವೇನೆಂದರೆ ನಮ್ಮ ಆರೋಗ್ಯ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಪಂಚಾಯಿತಿ ಅವರು ನಮಗೆ ಎಲ್ಲ ಸಹಕರಿಸ್ತಾ ಇದ್ದಾರೆ. ಮತ್ತು ಈಗಿನ ನಮ್ಮ ಸಂತೆ ಆಗಲಿ ಆಗಲಿ ವ್ಯಾಪಾರ ವಹಿವಾಟಲ್ಲಾಗಲಿ ಯಾರೂ ಆದರೂ ಪ್ರತಿಯೊಬ್ಬರು ಮಾಸ್ಕು ಮತ್ತು ಡಿಸ್ಟೆನ್ಸನ್ನು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಅದಲ್ಲದೆ ಮತ್ತು ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆಯವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟದವರು ದಿನ ಬಂದು ನಮಗೆ ಅನೌನ್ಸ್ ಮಾಡಿ ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅದಕ್ಕಿಂತ ಸ್ವಲ್ಪ ಜಾಗೃತಿ ಜಾಸ್ತಿನೇ ಹೆಚ್ಚಿನ ವಹಿಸಿ ಮತ್ತು ಸ್ವಲ್ಪ ಜಾಗೃತಿ ವಹಿಸಬೇಕು. ನಮ್ಮ ಸಂತೆಯಲ್ಲಿ ಈಗ ಎಲ್ಲರೂ ಪ್ರತಿಯೊಬ್ಬರು ಮಾಸ್ಕ್ ಹಾಕ್ತಾ ಇದ್ದಾರೆ. ಯಾರು ಏನೋ ಸಂತೆಯಲ್ಲಿ ಬಂದು ಎಲ್ಲ ಮತ್ತು ಮೊದಲಿನಕ್ಕಿಂತ ತಿಳುವಳಿಕೆಯಾಗಿ ಕೊರೋನಾ ಎಫೆಕ್ಟ್ದಿಂದ ಮಾಸ್ಕ್ ಅನ್ನು ಹಾಕ್ತಾ ಇದ್ದಾರೆ. ಅದರಿಂದ ಏನೇನಿಲ್ಲ ಮತ್ತು ಇನ್ನೊಂದು 30% ಜಾಸ್ತಿ ಮಾಸ್ಕ್ ಹಾಕಿದರೆ ನಮ್ಮ ಅಂಕಲಿ ಊರ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತದೆ. ಮತ್ತೊಂದು ಅಂದರೆ ಈಗ 6 ರಿಂದ 10 ಟೈಮಿಂಗ್ ಇಟ್ಟಿದ್ದಾರೆ, ಅದನ್ನು ಇನ್ನೊಂದು 3-4 ತಾಸು ಜಾಸ್ತಿ ಮಾಡಿದರೆ ನಮಗೆ ಒಳ್ಳೆಯದು. ಕೊರೋನಾ ಹೆಮ್ಮಾರಿ ವ್ಯಾಪಕವಾಗಿ ಸ್ಪ್ರೆಡ್ ಆಗಿದ್ದರಿಂದ ಸರ್ಕಾರ 15 ದಿನಗಳು ಜನತಾ ಕರ್ಫ್ಯೂ ಘೋಷಣೆ ಮಾಡಿದೆ. ಬೆಳಗ್ಗೆ 6 ದಿಂದ 10 ಗಂಟೆವರೆಗೆ ಮಾರ್ಗಸೂಚಿ ಪ್ರಕಾರ ತರಕಾರಿ ಮಾರಾಟ ಅವಕಾಶ ಕೊಟ್ಟಿದ್ದೇವೆ. ಎಲ್ಲರೂ ಕಂಪಲ್ಸರಿ ಮಾಸ್ಕ್ ಹಾಕಬೇಕು, ಸಾಮಾಜಿಕ ಅಂತರ ಪಾಲಿಸಬೇಕು. ಆರೋಗ್ಯ ಖಾತೆ ಮತ್ತು ಪೊಲೀಸ್ ಕರ್ಮಚಾರಿ ನಮ್ಮ ಎಲ್ಲರೂ ಒಳ್ಳೆಯದಾಗಲಿ ಅಂತ ಪ್ರಯತ್ನ ಮಾಡಾಕತ್ತಾರು, ಪರಿಶ್ರಮ ತಗೋಕತ್ತಾರು. ಅದಕ್ಕೆ ನಾವು ಕಂಪಲ್ಸರಿ ಮಾಸ್ಕ್ ಹಾಕಬೇಕು, ಸಾಮಾಜಿಕ ಅಂತರ ಇದು ಮಾಡಬೇಕು. ಪಂಚಾಯತಿ ವತಿಯಿಂದ ನಾ ಎಲ್ಲರಿಗೂ ಇದು ಕಳ್ಕೊಳ್ಳಿ ವಿನಂತಿ ಮಾಡ್ತೀನಿ. ಎಲ್ಲರೂ ನಿಮ್ಮ ನಿಮ್ಮ ಪ್ರಕೃತಿ